ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ನಾವಿಲ್ಲಿ ಕಾರ್ಯಕರ್ತರಾಗಿ ತಮಗೆ ಬಂದಿದ್ದೇವೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದ್ಪುರ ಹೋಬಳಿಯ ಚನ್ನಶೆಟ್ಟಿಕೊಪ್ಪ 1ನೇ ವಾರ್ಡ್ನಿಂದ ಹೊಸೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣವೇಣಿ ನಾಗಪ್ಪ ಇವರಿಗೆ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಸ್ವಾಗತ ಮೇಡಮ್. ರೀ ನೀವು ಗ್ರಾಮ ಪಂಚಾಯಿತಿಯ ಅಧಿಕಾರಿಗೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಏನೇನು ಕೆಲಸ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀವಿ? ನಾನು 18 ವರ್ಷ ಆಯ್ತು. ಈಗೊಂದು ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದ್ರು. ಅಂದ್ರೆ ಮಹಿಳೆಯರು ಒಂದು ಸಂಘ ಸಂಸ್ಥೆ ಮಾಡ್ಬೇಕಾದ್ರೆ ಹಿಂದೇಟ್ ಹಾಕ್ತಾ ಇದ್ರು. ಯಾಕಂದ್ರೆ ಗಂಡಸರು ಹೆಣ್ಮಕ್ಳನ್ನ ಹೊರಗೆ ಕಳಿಸ್ತಾರೆ, ಆದ್ರೆ ಅಡಿಗೆ ಮಾಡೋದು ಒಳಗಿರೋದು ಇಷ್ಟೇ ಮಾಡ್ತಿದ್ರು. ಅವರಿಗೆ ಮನಸ್ಥೈರ್ಯ ತುಂಬಿ ನಾವೊಂದು ಸ್ವಸಹಾಯ ಸಂಘ ಅಂತ ಒಂದು 20 ಜನ ಸೇರಿ ಗುಂಪು ಮಾಡ್ತೀವಿ. ಮಾಡ್ಕೊಂಡು ಆಮೇಲೆ ಉಳಿತಾಯದ ಮೂಲಕ ಮಹಿಳೆಯರಿಗೆ ಉಳಿತಾಯ ಹೇಗ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಆ ಆತ್ಮಸ್ಥೈರ್ಯವನ್ನು ತುಂಬಿದ್ವಿ. ಹಾಗೂ ಮಹಿಳೆಯರು ಹೊರಗ್ ಬಂದು ನಾವು ಹೇಗೆ ಜನರಲ್ಲಿ ನಾವು ಎದ್ ನಿಂತು ಹೇಗ್ ಮಾತಾಡ್ಬೇಕನ್ನೋದು, ಆಮೇಲೆ ಒಂದು ಕಾರ್ಯಕ್ರಮ ಕೊಟ್ಟಾಗ ಹೊರಗಡೆ ಹೋಗಿ ಡೊಳ್ಳು ಕುಣಿತ, ಆಮೇಲೆ ಗೀಗಿ ಪದ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಚನ್ನಶೆಟ್ಟಿ ಕೊಪ್ಪಕ್ಕೆ ಒಳ್ಳೆ ಇದರ ಹೆಸರನ್ನು ತಂದಿದ್ದೀವಿ. ಒಳ್ಳೆ ಕೆಲಸ ಇದು ಕಾರ್ಯದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿರಿ, ಸೇವೆಗಳು ಮಾಡಿರಿ ಅಂತ ಹೇಳ್ತಿದ್ರು. ಅಂದ್ರೆ ತುಂಬಾ ಮೇಡಮ್, ಈಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿ ಒಂದು 10 ತಿಂಗಳು ಆಯ್ತಲ್ಲ, ಅಲ್ಲಿಯ ಚಟುವಟಿಕೆ ಮತ್ತು ಅಲ್ಲಿಯ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಜನ ಮುಟ್ಟುವ ಹಾಗೆ ಏನೆಲ್ಲ ಕೆಲಸ ಕಾರ್ಯಗಳು ಮುಗಿಸಿದ್ದೀನಿ ಅಂದ್ರೆ ನಾನು ಈ ಹಿಂದೆ 5 ವರ್ಷದ ಹಿಂದೆ ನಾನು ಒಂದ್ಸರಿ ಅಧ್ಯಕ್ಷರಾಗಿದ್ದೀನಿ. ಅವಾಗಷ್ಟು ಅನುಭವ ಗೊತ್ತಿರ್ಲಿಲ್ಲ. ಈಗ ನಾ 2ನೇ ಸರಿ ಅಧ್ಯಕ್ಷರಾಗಿದ್ದೀನಿ. ಈಗ ಏನೇ ಒಳ್ಳೆ ಕೆಲಸ ಬಂದ್ರು ಬಡವರಿಗೆ ಮುಟ್ಬೇಕು, ಅವರಿಗೆ ನೇರವಾಗಿ ಮುಟ್ಬೇಕು ಅಂತ ಹೇಳಿ ಎಲ್ಲ ಪ್ರತಿಯೊಂದು ನಾವು ಆಯ್ಕೆ ಮಾಡಿ ಅಂತ ಜನರು ಬಡವರಿಗೆ ಮುಟ್ಟುವಂತ ಕೆಲಸನ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ವಿ. ಇನ್ನು ಮುಂದೆ ಮಾಡ್ತೀವಿ ನಾವು. ಉದ್ಯೋಗ ಖಾತ್ರಿ ಸ್ಟಾರ್ಟ್ ಮಾಡಿದ್ವಿ ನಾವು. ಜೀರೋ ಬ್ಯಾಲೆನ್ಸ್ ಇತ್ತು ಮೈಸೂರು ಗ್ರಾಮ ಪಂಚಾಯತಿಯಲ್ಲಿ, ಅಂತದ್ನ ಈಗ ನಾವು ತುಂಬಾ ಹಂತದಲ್ಲಿ ಚೆನ್ನಾಗಿ ಹೋಗಿದ್ವಿ. ಈಗ 8 ಲಕ್ಷ ರೂಪಾಯಿ ಕೆಲಸ ಮಾಡಿದ್ವಿ ಈಗ ಒಂದ್ 5 ತಿಂಗಳ ಹಿಂದೆ. ಈಗ ಮಾಡ್ತಾನೆ ಇದ್ವಿ, ಇನ್ನು ಮಾಡ್ತೀವಿ. ಇನ್ನು ಎಲ್ಲ ಮೆಂಬರ್ಗೆಲ್ಲ ಹೇಳಿದ್ವಿ. ಅಂದ್ರೆ ಈಗ ಬಂದಿರತಕ್ಕಂಥ ಮೆಂಬರ್ಗೆ ಅಷ್ಟು ತಿಳುವಳಿಕೆ ಇಲ್ಲ, ಆದ್ರೆ ಅವ್ರು ನಾವು ಮನೆ ಸದಸ್ಯರಂತಾನೆ ಅವರಿಗೆ ಮಾಹಿತಿ ಎಲ್ಲ ಕೊಟ್ಟು ಎಲ್ಲ ಒಂದೇ ಮನೆ ಸದಸ್ಯರಂತ ಎಲ್ಲ ಮಾಹಿತಿ ಕೊಟ್ಟು ಅವ್ರನ್ನ ನಮ್ಮ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತಾ ಇದ್ವಿ. ಆಮೇಲೆ ಕುಡಿಯೋ ನೀರಿನ ಬಗ್ಗೆನೂ ಅಷ್ಟೇ. ಈಗೆಲ್ಲ ಕುಡಿಯೋ ನೀರಿನ ಬಗ್ಗೆ ಒತ್ತು ಕೊಟ್ಟು ಎಲ್ಲೆಲ್ಲಿ ಬರಗಾಲ ಇದೆ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಏನು ಸಹಕಾರ ಬೇಕೋ ಅದನ್ನ ಕೊಡ್ತಾ ಇದ್ದೀನಿ. ಆಮೇಲೆ ಇದು ಅಲ್ಲದೆ ಈಗ ಜಡ್ಪಿಗೂ ಎಲ್ಲ ಇದು ಕೊಡ್ಬೇಕು ಅಂತ ಹೇಳಿದ್ದಾರೆ ಮಾಹಿತಿನ, ಅದನ್ನು ನಾವು ಕೊಡ್ತೀವಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಮೇಡಮ್ ಆಗಿದ್ಮೇಲೆ ಇನ್ನು ಉಳಿದ 5 ವರ್ಷದ ಅವಧಿ ಒಳಗಾಗಿ ಉಳಿದ ಬಾಕಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಜನಗಳಿಗೆ ಮನಮುಟ್ಟು ಹಾಗೆ ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯ ನಡೆಸ್ತಿದ್ದೀನಿ. ಇನ್ನು 5 ವರ್ಷದಲ್ಲೂ ಸರ್ಕಾರ ನಮಗೆ ಅಂದ್ರೆ ಹಣ ಬಿಡುಗಡೆ ಮಾಡ್ಬೇಕು. ಮಾಡಿದ್ರೆ ನಾವು ಎಲ್ಲ ಬಡವರನ್ನ ಒಂದ್ ಹಂತಕ್ಕೆ ತರ್ಬೇಕು ಅನ್ನೋದು ನಮ್ಮ ಆಸೆ ಇದೆ, ಅದ್ ನಾವು ತರ್ತೀವಿ. ಹಾಗಾಗಿ ಅನುದಾನ ಕಡಿಮೆ ಬರ್ತಾ ಇದ್ವಿ. ಇನ್ನು ಅಂದ್ರೆ ಅವ್ರು ಹೇಳಿದ್ದು ಪ್ರಕಾರ ಅಷ್ಟು ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ, ಅಷ್ಟು ಕೊಡಲ್ಲ ನಮಗೆ ಅವರು. ಮೇಡಮ್ ಆಗಿದ್ಮೇಲೆ ಸರ್ಕಾರದಿಂದ ಬರ್ತಕ್ಕಂತ ಅನುದಾನಗಳ ಬಗ್ಗೆ ತಾವು ಏನ್ ಹೇಳ್ತೀರಿ? ಅನುದಾನ ಅಂದ್ರೆ ಅವರು ಒಂದ್ 10 ವರ್ಷಕ್ಕೆ ಒಂದ್ 10-12 ಲಕ್ಷ ನಾವು ಕೊಡ್ಬೇಕು ಸರ್. ಕೊಟ್ಟಿದ್ರೆ ನಾವು ಅಂದ್ರೆ 50% ಅವರು ಜನರಿಗೆ ಮುಟ್ಟಿಸ್ತೀವಿ ಅಂತ ಭರವಸೆ ಕೊಡ್ಬಾರ್ದು. ಕಡಿಮೆ ಅಂದ್ರೆ ಒಬ್ಬ ಸದಸ್ಯರಿಗೆ 1 ವರ್ಷದ ಅವಧಿಯಲ್ಲಿ 2 ಲಕ್ಷ ರೂಪಾಯಿ ಅಂತ ಕೊಟ್ರೆ, 5 ವರ್ಷದಲ್ಲಿ ಒಂದು 10 ಲಕ್ಷ ಒಬ್ಬ ಸದಸ್ಯರಿಗೆ ಕೊಟ್ರೆ ಉತ್ತಮವಾದ ಕೆಲಸ ಕಾರ್ಯಗಳು ಮಾಡಬಹುದು, ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು ಅನ್ನೋ ಮಾತು ತಗೊಳ್ತೀವಿ. ತುಂಬಾ ಟೈಮ್ ಅಂದ್ರೆ ಮೇಡಮ್ ಆಗಿದ್ಮೇಲೆ ನೀವು ಗ್ರಾಮ ರಾಜಕಾರಣಿಯಾಗಿರೋದು ರಾಜಕೀಯ ಕ್ಷೇತ್ರವಾಗಿ ನಿಮ್ಮ ಗ್ರಾಮ ಪಂಚಾಯತಿ ಯಾಕೆ ರಾಜಕೀಯ ಬಂದ್ರಿ ಮೇಡಮ್? ರಾಜಕೀಯಕ್ಕೆ ಬಂದೆ ಅಂದ್ರೆ ನಾನು ಬಡವರಿಗೆ ಸಹಕಾರ ಮಾಡ್ಬೇಕು, ಹಳ್ಳಿನ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬಂದೆ. ಮಟ್ಟ ಮಂದಿ ರಾಜಕೀಯ ಕ್ಷೇತ್ರನೇ ಗ್ರಾಮ ಪಂಚಾಯಿತಿ. ಇಲ್ಲಿ ಒಂದು ಉತ್ತಮವಾದ ಕೆಲಸ ಕಾರ್ಯಗಳು ಮಾಡಿ ಜನಗಳು ಗೆದ್ದರೆ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ಷೇತ್ರದಲ್ಲಿ ಕಾರ್ಯಬೋದು ಅನ್ನೋ ಒಂದು ಉದ್ದೇಶ ತಾವು ಮಾತಾಡ್ತಿದ್ರಿ. ತುಂಬಾ ಟೈಮ್ಸ್ ಮೇಡಮ್. ಆಗಿದ್ಮೇಲೆ ನೀವು
ರಾಜಕೀಯ ಬರೋಕ್ಕಿಂತ ಮೊದಲಾಗಿ ಊರು ಜನಗಳ ಅಭಿಪ್ರಾಯ ತಮ್ಮ ಮೇಲೆ ಯಾವ ತರನಾಗಿ ವ್ಯಕ್ತಪಡಿಸ್ತಾ ಇತ್ತು ಅಂದ್ರೆ ನಾ 5 ವರ್ಷದ ಹಿಂದೆ ಮೆಂಬರ್ ಮತ್ತು ಅಧ್ಯಕ್ಷರಾಗಿದ್ದೆ. ಆ ಒಳ್ಳೆ ಸೇವೆ ಮಾಡಿದ್ದೆ. ಆ ಇದಕ್ಕಾಗಿ ಮತ್ತೆ 5 ವರ್ಷದ ಹಿಂದೆ ಅಭಿವೃದ್ಧಿ ಕಾಣಲಿಲ್ಲ. ಮತ್ತೆ ನೀವು ಗೆದ್ದು ಬಂದ್ರೆ ನಮ್ಮಂತವರಿಗೆ ಒಂದು ಸಹಕಾರಿ ಆಗುತ್ತೆ, ನೀವು ಅಭಿವೃದ್ಧಿ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಮತ್ತೆ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಮೇಡಮ್, ಆಗಿದ್ಮೇಲೆ ಈ ಸರ್ಕಾರದ ಕೊಡ್ತಕ್ಕಂತ ಗೌರವಧನ ಅನ್ನೋದೇನಿದೆಯಲ್ಲ, ಇವಾಗ ಇಲ್ಲಿ ಒಂದು ಅಧ್ಯಕ್ಷರಿಗೆ ಒಂದು 1700 ರೂಪಾಯಿ, ಸದಸ್ಯರಿಗೆ ಒಂದು 700 ರೂಪಾಯಿ, ಮತ್ತು ಉಪಾಧ್ಯಕ್ಷರಿಗೆ 700 ರೂಪಾಯಿ, ಮತ್ತು ಸದಸ್ಯರಿಗೆ 500 ರೂಪಾಯಿ ಗೌರವಧನ ಅಂತ ಇವತ್ತು ಕೊಡ್ತಾ ಇದ್ದೆ. ಕೆಲವು ಮುಟ್ಟಿಲ್ಲ ಅನ್ನೋ ಮಾತುಗಳು ಹೇಳ್ತಿದ್ದೆ ಮೇಡಮ್ ಅವರೇ. ಆದ್ರೂ ಕೂಡ ಒಂದು ಉತ್ತಮವಾದ ಗ್ರಾಮ ಪಂಚಾಯತ್ ಆಡಳಿತ ಮಾಡಬೇಕಾದ್ರೆ ಉತ್ತಮವಾದ ಒಂದು ಗೌರವಧನ ಇದ್ರೆ ಇದು ಸಾಧ್ಯ, ಅವ್ರಿಗೆ ಗೊತ್ತಕ್ಕಂಥ ಒಂದು ಬೆಲೆ ಅನ್ನೋದಿರ್ತೈತೆ ಅನ್ನೋದಕ್ಕೆ ಇಂಥ ಒಂದು ಗೌರವಧನದ ಬಗ್ಗೆ ತಾವು ಏನು ಹೇಳ್ತೀರಿ ಮೇಡಮ್ ಅವರೇ? ಸಾಕಾಗುತ್ತಾ ಇದ್ರ ಬಗ್ಗೆ? ಈಗ ಮಂತ್ರಿಗಳಿಗಾಗ್ಲಿ ಆದ್ರೆ ಅನುದಾನ ತುಂಬಾ ಜಾಸ್ತಿ ಕೊಡ್ತಾರೆ, ಅವ್ರಿಗೆ ಇದು ಇರುತ್ತೆ ಅಂದ್ರೆ ನಮ್ಮ ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ ಗೌರವಧನ ಕೊಟ್ಟಿಲ್ಲ. ಇದು ಕಡಿಮೆ ಆಗುತ್ತೆ, ಯಾಕೆಂದ್ರೆ ಒಬ್ಬನು ಕೂಲಿ ಕಾರ್ಮಿಕ ಗ್ರಾಮ ಪಂಚಾಯತ್ ಗೆದ್ದು ಬಂದ್ರೆ ಅವನು ಒಂದ್ ದಿವಸದ ಕೂಲಿ ಹೋಗುತ್ತೆ. ಅವ್ರು ಜನರ ಸೇವೆ ಮಾಡ್ಲಿಕ್ಕಾಗಿ ಬಂದಿದ್ದಾರೆ. ಹಂಗಾಗಿ ಈ ಸರ್ಕಾರ ಎಲ್ಲರನ್ನು ಒಂದು ಇದ್ರ ದೃಷ್ಟಿಯಿಂದ ನೋಡಿ ಅವರಿಗೆ ಗೌರವಧನವನ್ನು ಹೆಚ್ಚಿಸಿ ಅವರಿಗೆ ಅವಾಗ್ಲೂ ಒಂಥರ ಇರುತ್ತೆ, ನಾವು ಸೇವೆ ಮಾಡ್ಬೇಕನ್ನೋ ಮನೋಭಾವ ತುಂಬಾ ಬರುತ್ತೆ. ಈಗ ಜನರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಗೌರವಧನನು ಇಲ್ಲ, ಇದ್ಲಾಗೆ ಮನೆ ಕೆಲ್ಸನೂ ಇಲ್ಲ, ಅಥವಾ ಒಂದು ಅವರಿಗೆ ಸಂಬಳನು ಅಲ್ಲಿ ಹೊರಗಡೆ ಕೂಲಿನೂ ಇಲ್ಲ, ಸೇವೆನೂ ಇಲ್ಲ. ಹಾಗಾಗಿ ಅವರಿಗೆ ನಿರಾಶೆ ಮೂಡ್ಬಿಡುತ್ತೆ. ಯಾಕೆಂದ್ರೆ ನಾವು ಗ್ರಾಮ ಪಂಚಾಯತಿ ಹೋಗಿ ಏನ್ ಕೆಲಸ ಮಾಡ್ಬೇಕಾಗುತ್ತೆ, ನಮಗೆ ಏನ್ ಬರುತ್ತೆ, ಏನು ಬರಲ್ಲ. ಕೂಲಿ ಹೋದ್ರೆ ಅದ್ರಲ್ಲೆಲ್ಲ ಆದ್ರೂ ನಮಗೆ ದುಡ್ಡು ಸಿಗುತ್ತಲ್ಲ ಅಂತ ಈ ಮನೆ ಭಾವನೆ ಬರುತ್ತೆ. ಹಾಗಾಗಿ ಸರ್ಕಾರದವರು ಗೌರವಧನನಾರು ಕೊಟ್ಟು ಇದ್ರನ್ನ ಒಳ್ಳೆ ಅಭಿವೃದ್ಧಿ ಗೌರವಿಸಬೇಕು ಅಂತ ನಾ ಕೇಳ್ಕೊಳ್ತೀನಿ. ಮೇಡಮ್ ಅವ್ರೆ, ಆಗಿದ್ಮೇಲೆ ಕೇರಳ ಮಾದರಿ ಒಂದು ಸಿಸ್ಟಮ್ ಇಟ್ಟಿಕ್ಕು. ಏನಂದ್ರೆ ಕೇರಳ ಮಾದರಿ ಒಬ್ಬ ಅಧ್ಯಕ್ಷರಿಗೆ 5000 ರೂಪಾಯಿ, ಮತ್ತೆ ಉಪಾಧ್ಯಕ್ಷರಿಗೆ 300 ರೂಪಾಯಿ, ಮತ್ತೆ ಸದಸ್ಯರಿಗೆ 2000 ರೂಪಾಯಿ ಗೌರವಧನ. ಅದನ್ನೇ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಒಂದು ವೆಹಿಕಲ್ಸ್, ಅದಕ್ಕೆ ಬರ್ತಕ್ಕಂಥ ಖರ್ಚು ವೆಚ್ಚ ಕೊಡ್ತೀರಿ ಮೇಡಮ್ ಅವರೇ? ಇಂಥ ಒಂದು ಕೇರಳ ಮಾದರಿಯ ಒಂದು ಸಿಸ್ಟಮ್ ಇಟ್ಟಿಕ್ಕಿದೆಯಲ್ಲ, ಇದು ನಮ್ಮ ಕರ್ನಾಟಕ ಮತ್ತು ನಮ್ಮ ಗ್ರಾಮ ಪಂಚಾಯತ್ಗೆ ಬಂದಾಗ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ ಮೇಡಮ್ ಅವರೇ? ಆ ತರ ಸಿಸ್ಟಮ್ ಬರ್ಬೇಕು ಸರ್. ಯಾಕೆಂದ್ರೆ ನಾವು ಮಹಿಳೆಯರು ಒಬ್ಳು ಹಳ್ಳಿಯಿಂದ 2 ಕಿಲೋಮೀಟರ್ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನಾವು ಬೇರೆಯವ್ರನ್ನೇ ಆಶ್ರಯಿಸ್ಕೊಂಡು ಹೋಗಕ್ಕಾಗಲ್ಲ, ಎಲ್ಲಾ ಟೈಮಗೂ ನಮ್ ಜೊತೆಗೆ ಯಾರು ಬರಕ್ಕಾಗಲ್ಲ. ಹಂಗಾಗಿ ಮಹಿಳೆಯರಿಗೆ ಯಾವ್ದಾದ್ರು ಒಂದು ವೆಹಿಕಲ್ ವ್ಯವಸ್ಥೆ ಆಗ್ಲಿ, ಈ ಗೌರವಧನ ಆಗ್ಲಿ ಹೆಚ್ಚಿಸ್ಬೇಕು. ಮಹಿಳೆಯರು ನಾವು ಹೋಗ್ಬೇಕಾದ್ರಲ್ಲಿ ಏನೇ ಅನಾಹುತ ಆದ್ರೂ ಯಾರು ಹಣಗಾರರಲ್ಲಿ ಯಾರು ಬರೋದಿಲ್ಲ. ನಾವು ಸತ್ರ ನಮ್ ಸಂಸಾರನ ಹಾಳಾಗುತ್ತೆ ಬಿಟ್ರೆ ಅವ ಸರ್ಕಾರ ನಮ್ ಬಗ್ಗೆ ಏನು ಲಕ್ಷ್ಯ ತೋರೋದಿಲ್ಲ. ತುಂಬಾ ಟೆನ್ಸ್ ಒಳ್ಳೆ ಮಾತಾಡಿದ್ರೆ ಅಂದ್ರೆ ಮೇಡಮ್ ಅವರು, ಆಗಿದ್ಮೇಲೆ ಇವತ್ತಿನ ದಿನವಾಗಿ ಇವತ್ತು ನಿಮ್ಮ ಮನೇಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಇಂತ ಒಂದು ಊರಲ್ಲಿ ಒಬ್ಬ ಅಧ್ಯಕ್ಷರಿದ್ದಾರೆ ಹೊಸೂರು ಗ್ರಾಮ ಪಂಚಾಯತಿಲಿ ಅಂತ ಹಳ್ಳಿಯೊಳಗೆ ಅಂತ ಗುರುತಿಸ್ಬಿಟ್ಟು ಈ ಒಂದು ಕಾರ್ಯಕ್ರಮದ ಒಂದು ಅಭಿನಂದನಾ ಪತ್ರ ಕೂಡ ನಮ್ಮ ಸಲ್ಲಿಸಿ ನಿಮ್ಗೆ ಇದನ್ನ ಅಂತರ್ಜಾಲದ ಮೂಲಕ ಇದನ್ನು ಪರಿಚಯ ಮಾಡ್ತಿದ್ರು ಮೇಡಮ್ ಅವರೇ. ಇಂತ ಒಂದು ಸಂಸ್ಥೆಗೆ ತಮ್ಮ ಅಭಿಪ್ರಾಯ ಯಾವ ತರ ವ್ಯಕ್ತಪಡಿಸ್ತೀವಿ ಮೇಡಮ್ ಅವರೇ? ಇಂತ ಸಂಸ್ಥೆಯಿಂದ ನಮಗೆ ಒಳ್ಳೆ ಅಭಿವೃದ್ಧಿ ಕೆಲಸಕ್ಕಾಗ್ಲಿ, ನಾವು ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ ನಿಮ್ಮಂತರ ಇವು ಬೇಕು ಸರ್. ನಮಗೆ ಹಿಂಗೆ ಬಂದಾಗ್ಲೇ ನಾವು ಸರ್ಕಾರನ ಹೆಚ್ಚಿಸ್ಕೋಬಹುದು, ಈ ಗಾಂಧಿ ಗ್ರಾಮ ಸ್ವರಾಜ್ಯನ ಈಗ ನೆನಸು ಮಾಡ್ಬೋದು ಸರ್. ಇಲ್ದ ಹೋದ್ರೆ ಆಗ ನಮಗೆ ಕೈಗಳು ಹಿಂಗೆ ನಮಗೆ ಸಹಾಯ ಮಾಡಕ್ ಕೈಗಳು ಬಂದಾಗ, ನಿಮಗೆ ನೀವು ಸಹಾಯ ಮಾಡಕ್ ಬಂದಾಗ, ನಾವು ಕೈಗಳು ಜೋಡಿಸಿದಾಗ ಮಾತ್ರ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಸರ್. ಖಂಡಿತ ಒಳ್ಳೆ ಮಾತಾಡಿ ಮೇಡಮ್ ಅವರೇ. ಇಲ್ಲಿವರೆಗೆ ತಮ್ಮ ಉತ್ತಮವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಗ್ರಾಮ ಸರ್ವ ಸಾಮಾಜಿಕ ಸೇವಾ ಸಂಸ್ಥೆಯಿಂದ 2 ಬಾರಿ ಹಾಕಿರ್ತಕ್ಕಂಥ ಕೃಷ್ಣವೇಣಿ ಮತ್ತು ನಾಗಪ್ಪ ಅವರಿಗೆ ನಾವು ವೈಯಕ್ತಿಕವಾಗಿ ಮತ್ತು ಗ್ರಾಮ ಸರ್ವದಿಂದ ಅಭಿನಂದನೆ ಪತ್ರ ಮೂಲಕ ಅಭಿನಂದನೆ ಕೂಡ ನಾವು ಸಲ್ಲಿಸ್ತೀವಿ ಮೇಡಮ್.